ಹುಬ್ಬಳ್ಳಿ ಗಲಭೆಯಲ್ಲಿ ಕೂಡ ಅಷ್ಟೇ ಇದನ್ನು ಒಂದು ಸಾಮಾನ್ಯವಾಗಿರುವಂಥ ಗಲಭೆ ಅಂತ ನಾವು ತೆಗೆದುಕೊಂಡಿಲ್ಲ. ಇದು ಕಾನ್ಸ್ಪಿರಸಿ ಇದೆ. ಪೊಲೀಸ್ ಸ್ಟೇಷನ್ ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರ್ಗನೈಸ್ ಆಗಿ ಅಟ್ಯಾಕ್ ಮಾಡ್ತಾರಂತಂದರೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಶಕ್ತಿಗಳ ಪಕ್ಕ ಏನಿದೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅರೆಸ್ಟ್ ಮಾಡಿದ್ರು ಸಾಕಷ್ಟು ಅವ್ರ ಕಡೆಯಿಂದ ಹೇಳಿಕೆಗಳನ್ನು ಕೂಡ ನಮ್ಮ ಪೊಲೀಸರು ಪಡ್ಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದರ ಹಿಂದಿರುವಂಥ ಯಾರ್ಯಾರು ಸಂಘಟನೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವುಗಳನ್ನು ಬಯಲು ಎಳಿತೇವೆ ಮತ್ತು ಅತ್ಯಂತ ಕಠಿಣವಾದ ಕ್ರಮಗಳನ್ನು ಕಾನೂನನ್ನು ಮಾಡ್ತವೆ. ತನಿಖೆಗೆ ಆಗ್ತದೆ, ತನಿಖೆಯಲ್ಲಿ ಬರ್ತವೆ. ನೋಡಿ, ಕಠಿಣವಾದ ಕ್ರಮ ಅಂದರೆ ಹಲವಾರು ಕ್ರಮಗಳಿದ್ದಾವೆ. ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಿಂದ ಹಿಡಿದು ಎಲ್ಲವೂ ಕೂಡ ನಾವು ಮಾಡಿದ್ದೇವೆ. ಅದಕ್ಕೆ ಕಾನೂನಿನ ಬಲವೂ ಕೂಡ ಕೊಡ್ತಾ ಇದ್ದೇವೆ. ಇದೊಂದು ಒಂದು ರೀತಿಯಲ್ಲಿ ಕರ್ನಾಟಕ ಮಾಡಲ್ ಇರ್ತದೆ. ನಾನೇನು ತನಿಖಾ ಅಧಿಕಾರಿ ಅಲ್ಲ. ಅವ್ರಿಗೆ ಒಂದೇ ನಿಮಿಷ ಅವ್ರದ್ದು ಎಲ್ಲವೂ ಸೀಸ್ ಮಾಡಿದ್ದೇವೆ. ಸಂಸ್ಥೆಗಳು ಸೀಸ್ ಮಾಡಿದ್ದೇವೆ, ಮನೆ ಸೀಸ್ ಮಾಡಿದ್ದೇವೆ, ಎಲ್ಲವೂ ಮಾಡಿದ್ದೇವೆ. ಖಂಡಿತ ಅರೆಸ್ಟ್ ಆಗ್ತದೆ.